ಸಮಾಜಮುಖಿ ಕ್ವಿಕ್ ನ್ಯೂಸ್. ಮಳೆ ನಿಂತು ಹೋದ ಮೇಲೆ ಉತ್ತರ ಕನ್ನಡದಲ್ಲಿ ಕಳೆದ 3-4 ದಿವಸಗಳಿಂದ ರಭಸದಿಂದ ಸುರಿದಂಥ ಮಳೆಯಿಂದಾಗಿ ಬಹಳಷ್ಟು ಮರಗಳು, ಎಲೆಕ್ಟ್ರಿಕ್ ಕಂಬಗಳು ನೆಲಕ್ಕೊಳ್ಳಿದ್ದಾವೆ. ಇದರಿಂದ ಪಟ್ಟಣದಲ್ಲಿ 1-2 ದಿವಸಗಳವರೆಗೆ ಕರೆಂಟಿನ ಅಂದರೆ ವಿದ್ಯುತ್ನ ವ್ಯತ್ಯಯ ಆಗಿತ್ತು. ಆದರೆ ಹಳ್ಳಿಗಾಡಿನಲ್ಲಿ ಬಹುಶಃ ಈ ವಾರದ ಪೂರ್ತಿ ವಿದ್ಯುತ್ ನಿಲುಗಡೆ ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ. ಈ ಮಧ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ಕೃತಕ ಪ್ರವಾಹದ ಒಂದು ತೊಂದರೆ ಕೂಡ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದೇನಂತಂದರೆ ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಆ ನೀರನ್ನು ಹೊರಗೆ ಬಿಡಬೇಕು. ಆ ನೀರನ್ನು ಹೊರಗೆ ಬಿಡುವಂತಹ ಸಂಬಂಧಿಸಿದಂತಹ ಇಲಾಖೆ, ವಿಶೇಷವಾಗಿ KPC ಜನರಿಗೆ ಸೂಚನೆಯನ್ನು ಕೊಡುತ್ತೆ. ಈ ರೀತಿ ನಿರಂತರ ಮಳೆಯಾದಾಗ ಡ್ಯಾಮ್ನಲ್ಲಿ ಸಂಗ್ರಹ ಆಗಿರುವಂಥ ನೀರನ್ನು ಹೊರಕ್ಕೆ ಬಿಡ್ತಾರೆ. ಆಗ ವಿಶೇಷವಾಗಿ ಯಾರು ಈ ನದಿ ಪಾತ್ರದಲ್ಲಿ ಮನೆಗಳನ್ನು ಮಾಡಿಕೊಂಡಿರ್ತಾರೆ, ಗ್ರಾಮಗಳಿವೆ ಅಲ್ಲಿ ಅವರು ವಾಸಿಸ್ಲಿಕ್ಕೆ ಆಗಲ್ಲ. ಯಾಕಂತಂದರೆ ಮಳೆ ಮತ್ತು ಜಲಾಶಯದ ನೀರು ಸೇರಿ ಅಲ್ಲಿ ಸಂಪೂರ್ಣ ಪ್ರವಾಹ ಬಂದ್ಬಿಡುತ್ತೆ. ಹಾಗಾಗಿ ಇವತ್ತು ಹೊನ್ನಾವರ ಭಾಗ ಮತ್ತು ಕಾರವಾರದ ಕೆಲವು ಭಾಗಗಳಲ್ಲಿ ಅಥವಾ ಈ ಮಲೆನಾಡು ಮತ್ತು ಕರಾವಳಿಯ ಬಹುತೇಕ ನದಿ ಪಾತ್ರದ ಜನಗಳೇನಿದ್ದಾರೆ ಅವರು ಈ ನೀರನ್ನು ಯಾವಾಗ ಬೇಕಾದರೆ ಬಿಡಬಹುದು, ತಮ್ಗೆ ಅಪಾಯ ಆಗಬಹುದು ಅನ್ನುವಂಥ ಕಾರಣಕ್ಕೆ ಆ ನದಿ ಪಾತ್ರದಿಂದ ಸುರಕ್ಷಿತ ಸ್ಥಳಗಳನ್ನು ಅರಸಿ ಮೇಲ್ಮಟ್ಟದ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಮತ್ತು ಉತ್ತರ ಕನ್ನಡ ಜಿಲ್ಲಾಡಳಿತ ಇಂಥ ಸಂದರ್ಭಗಳಲ್ಲಿ ಗಂಜಿ ಕೇಂದ್ರಗಳನ್ನು ಮಾಡುವಂಥದ್ದಿರ್ಬೋದು ಅಥವಾ ಅವರಿಗೆ ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಇದು ಬರೀ ಉತ್ತರ ಕನ್ನಡ ಮಾತ್ರ ಅಲ್ಲ, ಮಲೆನಾಡು ಕರಾವಳಿಯ ಬಹುತೇಕ ನದಿ ಪಾತ್ರದ ಜನರ ಊರುಗಳ ಸಮಸ್ಯೆ. ಈ ಸಮಸ್ಯೆ ಈ ವಾರ ಪೂರ್ತಿ ಮುಂದುವರಿಬಹುದು. ಮಳೆ ಮುಂದುವರೆದ್ರೆ ಮತ್ತೆ ಇದು ಇನ್ನಷ್ಟು ಹೆಚ್ಚು ದಿವಸ ಕೂಡ ಮುಂದುವರಿಯುವಂತಹ ಒಂದು ಅಪಾಯದ ಸಾಧ್ಯತೆ ಹೆಚ್ಚಿದೆ. ಧನ್ಯವಾದಗಳು.